हाय हेलो नमस्ते विशेष कार्यक्रम के स्वागत नानु विद्यमलनाड विनीता पुनीता ईता पार्वतम्मना मुद्दिन मग एल्ले होद्रू जोतेगिरले बेकित्तु अम्मा ईता पार्वतम्मना मुद्दिन मग तरले तुंट हटमारी आद्रू ताईया अच्चुमेच्चिन मग आ वंदु विचार अप्पुगे सदा बैता इद्रंते पार्वतम्मा अम्मन दारियल्ले नडिद अप्पु ತಾಯಿಗೆ ತಕ್ಕ ಮಗ ಇದೇ ಹೊತ್ತಿನ ವಿಶೇಷ ಪಾರ್ವತಿ ಪುತ್ರ ಪುನೀತ ತಾಯಿ ಎಂದಿಗೂ ಬೆಲೆ ಕಟ್ಟಲಾಗದ ಪ್ರೀತಿ ತಾಯಿ ಯಾರೊಂದಿಗೂ ಹೋಲಿಕೆ ಮಾಡೋಕ್ಕಾಗದಂತಹ ಮಮತೆ ತಾಯಿ ಅಂದರೆ ತಾಳ್ಮೆ ಎಲ್ಲ ತಾಯಂದರಿಗೂ ತಮ್ಮ ಮಕ್ಕಳು ಅಂದರೆ ಎಲ್ಲಿಲ್ಲದ ಅಕ್ಕರೆ ಮಕ್ಕಳಿಗೆ ತಾಯಿ ಅಂದರೆ ಅದೊಂದು ದೈವ ಇದೇ ರೀತಿ ಇದ್ದವರು ಈ ತಾಯಿ ಮಗ ಹೌದು ಪಾರ್ವತಮ್ಮನ ಮುದ್ದಿನ ಕುವರ ಪುನೀತ್ ಚಿಕ್ಕ ವಯಸ್ಸಿನಲ್ಲೇ ಸಿಕ್ಕಾಪಟ್ಟೆ ಚೂಟಿಯಾಗಿದ್ದ ಪುನೀತ್ ಅವರನ್ನ ಸಂಭಾಳಿಸೋದು ದೊಡ್ಡ ಸಾಹಸವಾಗಿತ್ತಂತೆ ಸಿಕ್ಕಾಪಟ್ಟೆ ತರಲೆ ತುಂಟತನ ಹಠಮಾರಿಯಾಗಿದ್ದಂತಹ ಪುನೀತ್ ಎಷ್ಟೇ ಚೇಷ್ಟೆ ಮಾಡಿದ್ರು ಪಾರ್ವತಮ್ಮನವರ ಅಚ್ಚುಮೆಚ್ಚಿನ ಮಗನಾಗಿದ್ರು ಎಲ್ಲೇ ಹೋದ್ರೂ ಅಮ್ಮನ ಸಾಂಗತ್ಯ ಇರಲೇಬೇಕಿತ್ತು ತಾಯಿಯನ್ನ ಆರಾಧಿಸ್ತಾ ಇದ್ದ ಪುನೀತ್ ಅಮ್ಮನ ದಾರಿಯಲ್ಲೇ ನಡೆದು ತಾಯಿಗೆ ತಕ್ಕ ಮಗ ಆಗಿದ್ದಾರೆ ಆ ಮಾತೃ ಪ್ರೇಮ ನಿಜಕ್ಕೂ ಅಜರಾಮರ ಅಪ್ಪು ಇನ್ನಿಲ್ಲ ಈ ಮಾತು ನಿಜಕ್ಕೂ ನಂಬೋಕ್ಕಾಗಲ್ಲ ಯಾಕಂದ್ರೆ ಸಾಯೋ ವಯಸ್ಸಲ್ಲ ಎಷ್ಟೋ ಕನಸುಗಳು ಸರದಿ ಸಾಲಲ್ಲಿ ನಿಂತಿದ್ವು ಅನೇಕ ಸಮಾಜ ಕಾರ್ಯಗಳು ಅಪ್ಪು ಕೈಯಿಂದ ನೆರವೇರಬೇಕಿತ್ತು ಎಷ್ಟೋ ಒಳ್ಳೆ ಕೆಲಸಗಳು ಸಮಾಜಕ್ಕೆ ಆಗಬೇಕಿತ್ತು ಕೋಟ್ಯಾಂತರ ಮಂದಿಯ ಪ್ರೀತಿ ಗೌರವಗಳನ್ನ ಬಿಟ್ಟು ಅಪ್ಪು ಬಹುದೂರ ಸಾಗಿದ್ದಾರೆ ಮರಳಿ ಬಾರದೂರಿಗೆ ಪಯಣಿಸಿದ್ದಾರೆ ಅಪ್ಪು ಇನ್ನೂ ವಾಪಸ್ ಬರುವುದಿಲ್ಲ ಪವರ್ ಸ್ಟಾರ್ ಇನ್ನು ನೆನಪು ಮಾತ್ರ ಇದು ಅರಗಿಸಿಕೊಳ್ಳಲಾಗದಂತಹ ದುಃಖ ಅಪ್ಪು ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಹೇಳೋದೊಂದೇ ಅವರದ್ದು ನಿಷ್ಕಲ್ಮಶ ಮನಸ್ಸು ಪರಿಶುದ್ಧ ಹೃದಯ ಎಂದಿಗೂ ಯಾರಿಗೂ ಕೆಟ್ಟದು ಬಯಸದ ವ್ಯಕ್ತಿತ್ವ ಆತನದ್ದು ಮಾತೃ ಪ್ರೇಮ ಅಂತಾರೆ ಪುನೀತ್ಗೆ ಇಷ್ಟೆಲ್ಲ ಒಲಿದಿದ್ದು ತಾಯಿ ಪಾರ್ವತಮ್ಮನವರಿಂದ ಕಣ್ಣಿಗೆ ಕಾಣುವ ದೇವರು ಅಮ್ಮ ಅಪ್ಪು ಪಾಲಿಗೆ ದೇವತೆ ಪಾರ್ವತಮ್ಮ ಕಣ್ಣಿಗೆ ಕಾಣುವ ದೇವರು ಅಂದರೆ ಅಮ್ಮನು ತಾನೇ ಅಮ್ಮ ನನ್ನಮ್ಮ ಇದು ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಅಭಿನಯಿಸಿದ್ದ ಯಾರಿವನು ಸಿನಿಮಾದ ಹಾಡು ಇದು ಕೇವಲ ಸಿನಿಮಾ ಹಾಡು ಮಾತ್ರ ಅಲ್ಲ ಪುನೀತ್ ಜೀವನದಲ್ಲಿ ಅವರ ತಾಯಿ ಪಾರ್ವತಮ್ಮನವರ ಪಾತ್ರ ದೇವರಂತೆಯೇ ಯಾರಿಗೆ ಆಗಲಿ ತಾಯಿ ಅಂದರೆ ತುಂಬಾ ಇಷ್ಟ ಇರುತ್ತೆ ಅದೇ ರೀತಿಯಲ್ಲಿ ಪುನೀತ್ಗೂ ಕೂಡ ಅವ್ರ ತಾಯಿಯನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಅಕ್ಕರೆ ಪಾರ್ವತಮ್ಮನವರಿಗೂ ಪುನೀತ್ ಅವ್ರನ್ನ ಕಂಡ್ರೆ ಎಲ್ಲಿಲ್ಲದ ಮಮತೆ ತಾಯಿ ಅಂದ್ರೆ ಬೆಲೆ ಕಟ್ಟಲಾಗದ ಪ್ರೀತಿ ತಾಯಿ ಯಾರೊಂದಿಗೂ ಹೋಲಿಕೆ ಮಾಡೋಕ್ಕಾಗದಂತಹ ಮಮತೆ ತಾಯಿ ಅಂದ್ರೆ ತಾಳ್ಮೆ ಈ ಎಲ್ಲವೂ ಪುನೀತ್ ಅವರಿಗೆ ಚೆನ್ನಾಗಿ ಅರ್ಥ ಆಗಿದ್ದು ಬೆಳೆಯುತ್ತಾ ಹೋದಂತೆ ಹೌದು ಯಾಕಂದ್ರೆ ಪುನೀತ್ ಚಿಕ್ಕವರಿದ್ದಾಗ ಎಷ್ಟು ಚೂಟಿಯಾಗಿದ್ರು ಅಷ್ಟೇ ಹಠಮಾರಿಯೂ ಆಗಿದ್ರು ಆದರೂ ಪಾರ್ವತಮ್ಮನವರು ಪುನೀತ್ರನ್ನ ಸಂಭಾಳಿಸಿದ ರೀತಿಯನ್ನ ನೆನಪಿಸ್ಕೊಂಡು ಎಷ್ಟೋ ಬಾರಿ ಪುನೀತ್ ಅಚ್ಚರಿಯಾಗಿದ್ದಾರೆ ಅದೇ ಅಲ್ವಾ ತಾಯಿ ಪ್ರೀತಿ ಅಂದರೆ ಪುನೀತ್ಗೆ ಅಮ್ಮ ಕಣ್ಣಿಗೆ ಕಾಣುವ ದೇವರಾಗಿದ್ರೆ ಅಪ್ಪು ಪಾಲಿಗೆ ಪಾರ್ವತಮ್ಮನವರು ನಿಜಕ್ಕೂ ದೇವತೆಯಾಗಿದ್ರು ಕರುನಾಡಿಗೆ ಪುನೀತ್ ಪವರ್ ಸ್ಟಾರ್ ಗಳಿಸಿದ್ದು ಅಸಂಖ್ಯ ಅಭಿಮಾನಿಗಳ ಪ್ಯಾರ್ ಆತ ಫೈಟಿಂಗ್ ಡಾನ್ಸಿಂಗ್ಗೆ ಬಾಸು ಮನೆಯಲ್ಲಿ ತಾಯಿಯ ಮುದ್ದಿನ ಕೂಸು ಪುನೀತ್ ರಾಜ್ಕುಮಾರ್ ಕರ್ನಾಟಕದ ಡಾನ್ಸಿಂಗ್ ಕಿಂಗ್ ಪವರ್ ಸ್ಟಾರ್ ಎಲ್ಲರ ನೆಚ್ಚಿನ ಅಪ್ಪು ಅಸಂಖ್ಯ ಅಭಿಮಾನಿಗಳ ಪ್ರೀತಿ ಗಳಿಸಿದ ಪ್ರಖ್ಯಾತ ನಟ ನಟನೆ ಮಾಡೋಕ್ ನಿಂತ್ರೆ ಸರಿಸಾಟಿ ಇಲ್ಲದ ಧಾಟಿ ಫೈಟಿಂಗ್ನಲ್ಲೂ ಸೂಪರ್ ಡಾನ್ಸಿಂಗ್ನಲ್ಲೂ ಬಾಸ್ ಇದೆಲ್ಲ ಹೊರ ಜಗತ್ತಿಗೆ ಪರದೆ ಮೇಲೆ ನೋಡುಗರ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದಿಷ್ಟೆ ಬಟ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಅಮ್ಮನ ಮುದ್ದಿನ ಕೂಸು ಸದಾ ಅಮ್ಮನೊಂದಿಗೆ ಕಾಲ ಕಳೆಯುತ್ತಾ ಹರಟೆ ಹೊಡೆಯುತ್ತಾ ತರಲೆ ಮಾಡುತ್ತಾ ಮುದ್ದು ಮಾತುಗಳಿಂದ ರಂಜಿಸುತ್ತಾ ಹಠ ಮಾಡಿ ಕಾಡ್ತಾ ಇದ್ದ ಹುಡುಗ ಅನ್ನೋದು ಬಹುಶಃ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲದ ವಿಚಾರ ಚಿಕ್ಕಂದಿನಲ್ಲಿ ಅಪ್ಪು ಸಿಕ್ಕಾಪಟ್ಟೆ ತರಲೆ ತುಂಟ ಆ ತಾಯಿ ಸಹಿಸಿದ್ದು ಅಪ್ಪುವಿನ ಸಾವಿರ ಹಠ ಹೌದು ಅಪ್ಪು ಪರದೆ ಮೇಲೆ ಬಂದ್ರೆ ಶಿಳ್ಳೆಗಳಿಂದ ಥಿಯೇಟರ್ ಮಾರ್ದನಿಸುತ್ತೆ ಡೈಲಾಗ್ ಹೊಡೆದ್ರೆ ಚಪ್ಪಾಳೆಗಳು ಭೋರ್ಗರಿಯುತ್ತೆ ಡಾನ್ಸ್ ಮಾಡಿದ್ರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ಬಟ್ ಮನೆಯಲ್ಲಿ ಪವರ್ ಸ್ಟಾರ್ ಅಮ್ಮನ ಮುದ್ದಿನ ಕೂಸು ಆ ತಾಯಿ ನಿಜಕ್ಕೂ ತಾಳ್ಮೆಯ ಸಾಕಾರ ಮೂರ್ತಿ ಅನ್ನೋದಕ್ಕೆ ಅಪ್ಪು ನೆನಪಿನ ಬುತ್ತಿಯಲ್ಲಿ ಸಾವಿರಾರು ನೆನಪುಗಳಿತ್ತು
ಅಂತಹ ಸವಿ ನೆನಪುಗಳನ್ನು ಎಷ್ಟೋ ಬಾರಿ ಹಂಚಿಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್. ಯಾಕಂದರೆ ಚಿಕ್ಕಂದಿನಲ್ಲಿ ಅಪ್ಪು ಸಿಕ್ಕಾಪಟ್ಟೆ ತರಲೆಯಾಗಿದ್ದರು, ಎಲ್ಲದಕ್ಕೂ ಹಠ ಮಾಡ್ತಿದ್ರು. ಆದರೂ ಅಪ್ಪು ಸದಾ ತಾಯಿಯ ಜೊತೆಯಲ್ಲೇ ಇರಬೇಕಿತ್ತು. ಆ ಮಹಾತಾಯಿ ಕೂಡ ಸ್ವಲ್ಪವೂ ಕೋಪಿಸ್ಕೊಳ್ಳದೆ ಎಲ್ಲವನ್ನ ತಾಳ್ಮೆಯಿಂದಲೇ ಸಂಭಾಳಿಸ್ತಾ ಇದ್ರು. ಕೇಳಿದ್ದು ಬೇಕಷ್ಟೇ, ಶೂಟಿಂಗ್ ಸೆಟ್ನಲ್ಲೇ ಹಠ ಶುರು. ಅಪ್ಪನ್ನ ಸಂಭಾಳಿಸ್ತಾ ಇದ್ರು, ತಾಯಿ ಮುನಿಸ್ಕೊಳ್ಳದೆ ಒಂದು ಚೂರು. ಎಲ್ರಿಗೂ ಗೊತ್ತಿರುವಂತೆ ಅಪ್ಪು ಬಾಲನಟನಾಗಿಯೇ ಕರುನಾಡಿನ ಮನೆ ಮಾತಾಗಿತ್ತು. ಅಪ್ಪು ಬಾಲನಟನಾಗಿ 10 ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಷ್ಟೂ ಸಿನಿಮಾಗಳಲ್ಲಿ ನಟಿಸುವಾಗ ತುಂಬಾನೇ ಹಠ ಮಾಡ್ತಿದ್ರಂತೆ ಅಪ್ಪು. ಏನಾದ್ರೂ ಬೇಕು ಅಂದ್ರೆ ಬೇಕು ಅಷ್ಟೇ, ತಿನ್ನೋದಕ್ಕಿಂತದ್ದೇ ಬೇಕು ಅಂದ್ರೆ ಬೇಕು ಅಷ್ಟೆ. ಬೇಕು ಅಂತ ಅಪ್ಪು ಬಾಯಲ್ಲಿ ಹೊರಟ ಮೇಲೆ ಮುಗೀತು ಅದು. ಅಪ್ಪು ಇರುವಲ್ಲಿಗೆ ಬರಲೇಬೇಕಿತ್ತು, ಎಲ್ದಿದ್ರೆ ನಟನೆ ಮಾಡೋದಕ್ಕೆ ಒಪ್ತನೇ ಇರಲಿಲ್ವಂತೆ. ಅಷ್ಟು ಹಠ ಮಾಡ್ತಿದ್ರಂತೆ ಅಪ್ಪು. ಅಪ್ಪು ಎಷ್ಟೇ ಹಠ ಮಾಡಿದ್ರು ತಾಯಿ ಪಾರ್ವತಮ್ಮನವರು ಯಾವತ್ತೂ ಕೋಪಿಸ್ಕೊಂಡವರಲ್ಲ. ಚಿಕ್ಕಂದಿನಲ್ಲಿ ಅಷ್ಟೆಲ್ಲ ಹಠ ಮಾಡ್ತಿದ್ದ ಅಪ್ಪುಗೆ ಬೆಳೀತಾ ತಾಯಿಯ ತಾಳ್ಮೆ ಎಂಥದ್ದು ಅನ್ನೋದು ಅರ್ಥವಾಯಿತು. ಬೆಳೆಯುತ್ತಾ ಹೋದಂತೆ ತಾಯಿಯ ಮೇಲಿನ ಗೌರವ ಹೆಚ್ಚಾಯಿತು. ತಾಯಿ ಅಂದ್ರೆ ಮೊದಲಿದ್ದಂತಹ ಪ್ರೀತಿ ದುಪ್ಪಟ್ಟಾಯ್ತು. ಅಪ್ಪು ನಟನೆ ಬಿಟ್ಟು ಬಿಸ್ನೆಸ್ಗೆ ಮುಂದಾಗಿದ್ರು. ಬಿಸ್ನೆಸ್ ಮಾಡಲು ತಾಯಿಯೇ ಹಣ ಕೊಟ್ಟಿದ್ರು. ಒಂದ್ ಹಂತಕ್ಕೆ ಬಂದಾಗ ಅಪ್ಪು ನಟನೆ ಬೇಡ ಅಂತ ಬಿಸ್ನೆಸ್ ಮಾಡೋಕ್ ಮುಂದಾದ್ರು. ವ್ಯಾಪಾರ ವ್ಯವಹಾರದಲ್ಲೇ ಮುಂದುವರಿಬೇಕು ಅಂತ ಹೆಜ್ಜೆ ಇಟ್ಟಿದ್ರು. ಆಗ್ಲೂ ಮುದ್ದಿನ ಕುವರನ ಬೆನ್ನ ಹಿಂದೆ ನಿಂತಿದ್ದು ಇದೇ ಪಾರ್ವತಮ್ಮನವರು. ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂದಾಗ ನಟನೆಯಲ್ಲೇ ಮುಂದುವರಿಬೇಕು ಅಂತ ಕಂಡೀಷನ್ ಹಾಕ್ಲಿಲ್ಲ. ಬಿಸ್ನೆಸ್ ಮಾಡಲು ಬೇಕಾದ ಹಣವನ್ನ ಪುನೀತ್ಗೆ ಪಾರ್ವತಮ್ಮನವರು ಕೊಟ್ಟಿದ್ರು. ಆದ್ರೆ ಪುನೀತ್ ಮಾಡಲು ಮುಂದಾದ ಬಿಸ್ನೆಸ್ನಲ್ಲಿ ಲಾಸ್ ಆಯ್ತು. ಬಿಸ್ನೆಸ್ ಮಾಡ್ತೀನಿ ಅಂದಾಗ ಅಮ್ಮನೇ ದುಡ್ಡು ಕೊಟ್ಟು ಆದ್ರೆ ನಾನು ಕಳೆದು ಬಿಟ್ಟೆ ಅಂತ ಅಪ್ಪು ಅವರು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ಸಿನಿಮಾ ಒಂದು ಟ್ರೈ ಮಾಡೋಣ ಅಂತ ಮತ್ತೆ ಅಪ್ಪು ಸಿನಿಮಾ ಮೂಲಕ ಕಮ್ಬ್ಯಾಕ್ ಆಗಿ ಕರುನಾಡಿನ ಪವರ್ ಸ್ಟಾರ್ ಆದ್ರು ಪುನೀತ್ ರಾಜ್ಕುಮಾರ್. ಪುನೀತ್ಗೆ ಚಿಕ್ಕವರಿದ್ದಾಗಿನಿಂದಲೂ ಅವರನ್ನ ಸಂಭಾಳಿಸ್ಕೊಂಡು ಅವರಲ್ಲಿ ಉತ್ತಮ ವ್ಯಕ್ತಿತ್ವ ಬೆಳೆಸಿ ಜವಾಬ್ದಾರಿ ಬರುವಂತೆ ಮಾಡುವಲ್ಲಿ ಆ ತಾಯಿಯ ಪಾತ್ರ ಮಹತ್ವದ್ದು. ಮಧ್ಯರಾತ್ರಿ ಹಾಲು ಬೇಕು ಅಂತ ಹಠ ಮಾಡ್ತಿದ್ದ ಅಪ್ಪು. ಊಟ ಮಾಡಿದ್ರೂ ಹಾಲು ಕುಡಿದೆ ಅಪ್ಪು ನಿದ್ರಿಸ್ತಾ ಇದ್ದಿದ್ದು. ಎಷ್ಟೇ ಹೊತ್ತಲ್ಲಾಗ್ಲಿ ಪುನೀತ್ ಹಾಲು ಕೇಳಿದ್ರೆ ಇಲ್ಲ ಅಂತಿರ್ಲಿಲ್ಲ ಅಮ್ಮ. ಪುನೀತ್ ರಾಜ್ಕುಮಾರ್ ಕಂಡ್ರೆ ಪಾರ್ವತಮ್ಮನವರಿಗೆ ಅದೆಂಥ ಪ್ರೀತಿ ಅಂತ ನೀವೇ ನೋಡಿದ್ರಲ್ಲ. ಇನ್ನು ಅಪ್ಪು ಬಾಲ್ಯದಲ್ಲಿ ಮಾಡಿದ ಹಠ ಸಾಧನೆಗಳು ಒಂದ ಎರಡ. ಈ ಲಿಟಲ್ ಸ್ಟಾರ್ ಆದಾಗ್ಲೇ ಮನೆ ಮಾತಾಗಿದ್ದ ಕಾಲವದು. ಇನ್ನು ಅಪ್ಪು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಕೂಡ ಪಾರ್ವತಮ್ಮನವ್ರನ್ನ ಎಬ್ಬಿಸಿ ಹಾಲು ಕೇಳ್ತಾ ಇದ್ರು. ಅದು ರಾತ್ರಿ 1 ಹೊತ್ತಿಗೆ. ಆದ್ರೆ ಮಗು ಏನೇ ಹಠ ಮಾಡಿದ್ರು ಅದನ್ನಷ್ಟೇ ಸಮಾಧಾನವಾಗಿ ಸ್ವೀಕರಿಸ್ತಾ ಇದ್ದ ಪಾರ್ವತಮ್ಮನವರು ಅಪ್ಪುಗೆ ಅಷ್ಟೇ ಪ್ರೀತಿಯಿಂದ ಹೊಟ್ಟೆ ತುಂಬಾ ಕುಡಿಯೋಕೆ ಹಾಲು ಕೊಡ್ತಿದ್ರು. ಪುನೀತ್ ರಾಜ್ಕುಮಾರ್ ಒಬ್ಬ ಮಹಾನ್ ತಿಂಡಿ ಪೋತ. ಬಾಲನಟನಾಗಿದ್ದಾಗ್ಲೇ ಸೆಟ್ನಲ್ಲಿ ಹಠಕ್ ಬೀಳ್ತಾ ಇದ್ದ ಅಪ್ಪು ತನಗಿಷ್ಟದ ತಿಂಡಿ ಕೊಡಿ, ಇಲ್ಲಾಂದ್ರೆ ಅಭಿನಯಿಸೋಲ್ಲ ಅಂತ ರಚ್ಚೆ ಹಿಡಿತಾ ಇದ್ರು. ಪುನೀತ್ ರಾಜ್ಕುಮಾರ್ ಮೊದ್ಮೊದ್ಲು ತಿಂಡಿ ಪ್ರಿಯರಾಗಿದ್ರು ಕೂಡ ನಾಯಕ ನಟನಾದ ಮೇಲೆ ಡಯಟ್ನತ್ತ ಮುಖ ಮಾಡಿದ್ರು. ಇನ್ನು ಮಗ ಮುಂಚಿನಂತೆ ಚೆನ್ನಾಗಿ ತಿಂತ ಇಲ್ಲ ಅಂದ್ಕೊಂಡ ಪಾರ್ವತಮ್ಮ ಪುನೀತ್ರನ್ನ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದು ಇದೆ. ನೀನು ಇತ್ತೀಚೆಗೆ ಸರಿಯಾಗಿ ಊಟ ಮಾಡೋದನ್ನೇ ನಿಲ್ಸಿದ್ಯಾ, ಡಯಟ್ ಅಂತ ಹೊಟ್ಟೆ ತುಂಬಾ ಊಟನೇ ಮಾಡೋದಿಲ್ಲ. ನಿಮ್ಮ ಅಪ್ಪನನ್ನ ನೋಡ್ ಕಲಿ, ಅವರಷ್ಟೇ ಊಟ ಮಾಡಿದ್ರು ಯೋಗ ಮಾಡೋ ಮೂಲಕ ದೇಹವನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡಿಲ್ವೇ ಅಂತ ಪಾರ್ವತಮ್ಮ ಮಕ್ಕಳ ಊಟದ ವಿಚಾರದಲ್ಲಿ ಬೇಸರಿಸ್ಕೊಂಡಿದ್ದು ಇದೆ. ಹೀಗೆ ಮಕ್ಕಳು ಕಡಿಮೆ ಊಟ ಮಾಡಿದ್ರು ಪಾರ್ವತಮ್ಮನಿಗೆ ಬೇಜಾರಾಗ್ತಾ ಇತ್ತು. ಹೀಗಾಗಿ ಬಾಲ್ಯದಲ್ಲಿ ಅಪ್ಪುವಿಗೆ ಕೇಳಿದ್ದೆಲ್ಲವನ್ನ ತಿನ್ನಿಸ್ತಾ ಇದ್ರು. ತಾಯಿಯ ಕನಸು ನನಸು ಮಾಡಿದ್ದ ಪ್ರೀತಿಯ ಮಗ ಅಪ್ಪು. ಪಾರ್ವತಮ್ಮನವರ ಇಚ್ಛೆಯಂತೆ ಸ್ವಂತ ಚಿತ್ರ ನಿರ್ಮಾಣ ಸಂಸ್ಥೆ ಸ್ಥಾಪನೆ, PRK ಪ್ರೊಡಕ್ಷನ್ ಎಂದು ತಾಯಿ ಹೆಸರನ್ನೇ ಇರಿಸಿದ ಪುನೀತ್. ನಿಜಕ್ಕೂ ತಾಯಿ ಮಗ ಹೇಗಿರಬೇಕು ಅಂದ್ರೆ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಅಪ್ಪು. ಯಾಕಂದ್ರೆ ಮಗನ ಯಾವುದೇ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದ ಪಾರ್ವತಮ್ಮನವರು ಅದೊಂದು ಕನಸನ್ನ ಮಗನೆದುರು ಹೇಳ್ಕೊಂಡಿದ್ರು. ಅದೇನಂದ್ರೆ ಪುನೀತ್ ರಾಜ್ಕುಮಾರ್ ಸ್ವಂತದ್ದೊಂದು ಚಿತ್ರ ನಿರ್ಮಾಣ ಸಂಸ್ಥೆ ಹೊಂದಬೇಕು ಅನ್ನೋದು ಅವರ ಅದಮ್ಯ ಆಸೆ ಆಗಿತ್ತು. ವಿಶೇಷ ಅಂದ್ರೆ ಪುನೀತ್ ರಾಜ್ಕುಮಾರ್ ತಮ್ಮ ತಾಯಿಯ ಈ ಆಸೆಯನ್ನ ನೆರವೇರಿಸೇ ಬಿಟ್ರು. PRK ಪ್ರೊಡಕ್ಷನ್ ಹೌಸ್ ಸ್ಥಾಪಿಸಿದ ಪುನೀತ್ ರಾಜ್ಕುಮಾರ್ ಆ ಮೂಲಕ ಸಾಕಷ್ಟು ಚಿತ್ರಗಳನ್ನ ನಿರ್ಮಿಸಿದ್ರು. ಅದರಲ್ಲೂ ಹೊಸ ಪ್ರತಿಭೆಗಳಿಗೆ ಮುನ್ನೆಲೆಗೆ ತರೋ ನಿಟ್ಟಿನಲ್ಲಿ ಅಪ್ಪು ತೆಗೆದುಕೊಂಡ ನಿರ್ಧಾರ ನಿಜಕ್ಕೂ ಮೆಚ್ಚುವಂಥದ್ದು. PRK ಪ್ರೊಡಕ್ಷನ್ ಅಂದ್ರೆ ಇವತ್ತಿಗೂ ಅದೆಷ್ಟೋ ಜನ ಪುನೀತ್ ರಾಜ್ಕುಮಾರ್ ಪ್ರೊಡಕ್ಷನ್ ಹೌಸ್ ಅಂತಲೇ ತಿಳ್ಕೊಂಡಿದ್ದಾರೆ. ಆದ್ರೆ PRK ಪ್ರೊಡಕ್ಷನ್ ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ ಅಂತ ಖುದ್ದು ಪುನೀತ್ ರಾಜ್ಕುಮಾರ್ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಹೇಳಿದ್ದು ಉಂಟು. ಈ ನಿರ್ಮಾಣ ಸಂಸ್ಥೆ ಆದಾಗ್ಲೇ ಕವಲುದಾರಿ, ಲಾ, ಫ್ರೆಂಚ್ ಬಿರಿಯಾನಿ, ಮಾಯಾಬಜಾರ್ ಚಿತ್ರಗಳನ್ನ ನಿರ್ಮಾಣ ಮಾಡಿತ್ತು.
ತಮ್ಮ ಸ್ವಂತ ಬ್ಯಾನರ್ ನಡಿ ಪುನೀತ್ ರಾಜ್ಕುಮಾರ್ ಚಿತ್ರ ನಿರ್ಮಾಣ ಮಾಡ್ತಿದ್ರು ಕೂಡ ಅವರು ಆಡ್ತಾ ಇದ್ದ ಅದೊಂದು ಮಾತು ನಿಜಕ್ಕೂ ಎಷ್ಟು ಭಾವನಾತ್ಮಕವಾಗಿತ್ತು ಗೊತ್ತಾ. ವಜ್ರೇಶ್ವರಿ ಕಂಬೈನ್ಸ್ ಹಾಗೂ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಬೇರೆ ಬೇರೆ ಸಂಸ್ಥೆಗಳಲ್ಲ. ವಜ್ರೇಶ್ವರಿ ನಿರ್ಮಾಣ ಸಂಸ್ಥೆಯಲ್ಲಿ ಇಲ್ಲಿವರೆಗೂ 80 ಚಿತ್ರಗಳನ್ನ ನಿರ್ಮಿಸಲಾಗಿದೆ. ಇದನ್ನ 100 ತಲುಪಿಸೋದು ನಮ್ಮ ಗುರಿ ಅಂತಿದ್ರು. ಪುನೀತ್ ರಾಜ್ಕುಮಾರ್ ತನ್ನ ತಾಯಿಯವರನ್ನ ಅದೆಷ್ಟು ಪ್ರೀತಿಸ್ತಾ ಇದ್ರು ಅಂದ್ರೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚೇ ಮಮತಿಯನ್ನ ಪಾರ್ವತಮ್ಮನವರು ಪ್ರೀತಿಯ ಅಪ್ಪು ಮೇಲಿಟ್ಟಿದ್ರು. ಆದ್ರೆ ಪುನೀತ್ ಖುದ್ದು ಹೇಳಿಕೊಂಡಂತೆ 100 ಚಿತ್ರಗಳನ್ನ ನಿರ್ಮಿಸೋ ಕನಸು ಮಾತ್ರ ಈಡೇರಲೇ ಇಲ್ಲ. ಇದು ನಿಜಕ್ಕೂ ಕನ್ನಡ ಚಿತ್ರರಂಗದ ಮಹಾದುರಂತವೇ ಸರಿ.